दक्षिण कन्नड जिले वर्षदिंद वर्षक्के भत्तद बेसाय क्षीणिसुत्तिद्दु हडिलु गद्देगळ संख्ये हेच्चागुत्तिदे। ಆದರೆ ಇಲ್ಲೊಬ್ಬರು ಮಹಿಳೆ ತನ್ನ ಜಮೀನಿನೊಂದಿಗೆ ಹಡಿಲು ಗದ್ದೆಗಳನ್ನು ಗುರುತಿಸಿ ಕೃಷಿ ಮಾಡಿ ಮಾದರಿ ಎನಿಸಿಕೊಂಡಿದ್ದಾರೆ। ಕುಪ್ಪೆಬದು ಸಮೀಪದ ನೋಣಾಲುವಿನ ಪ್ರತಿಭಾ ಹೆಗ್ಡೆ ಹಡಿಲು ಗದ್ದೆ ಕೃಷಿ ಮಾಡಲು ಮುಂದಾಗಿದ್ದು ಮಂಗಳೂರಿನ ನೇತ್ರಾವತಿ ಲಯನ್ಸ್ ಕ್ಲಬ್ ಮತ್ತು ಲಯನ್ಸ್ ಕ್ಲಬ್ ಮಂಗಳೂರು ಕುಡ್ಲಾ ಪ್ರತಿಭಾ ಹೆಗ್ಡೆಯವರ ಈ ಕೃಷಿ ಕಾರ್ಯಕ್ಕೆ ಸಾಥ್ ನೀಡಿದೆ। ಪ್ರತಿಭಾ ಹೆಗ್ಡೆಯವರ ನೇತೃತ್ವದಲ್ಲಿ ಹಡಿಲು ಬಿದ್ದಿದ್ದ ಕುಳವೂರು ಗುತ್ತಿನ ಕಂಬಳ ಗದ್ದೆಯಲ್ಲಿ ಭತ್ತದ ಬೇಸಾಯಕ್ಕೆ ಚಾಲನೆಯನ್ನ ನೀಡಲಾಯಿತು। ಈ ಸಂದರ್ಭ ಲಯನ್ಸ್ ಕ್ಲಬ್ ಹಾಗೂ ರೈತ ಸಂಘ ಹಸಿರು ಸೇನೆಯ ಸಹಯೋಗದೊಂದಿಗೆ ಆಧುನಿಕ ಕೃಷಿಯ ಬಗ್ಗೆ ಮಾಹಿತಿ ಹಾಗೂ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವು ನಡೆಯಿತು। ಲಯನ್ಸ್ ಕ್ಲಬ್ನ ಜಿಲ್ಲಾ ಉಪರಾಜ್ಯಪಾಲ ರೊನಾಲ್ಡ್ ಐಸಕ್ ಗೋಮ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು। ಅವರು ಮಾತನಾಡಿ, ರೈತರು ದೇಶದ ಬೆನ್ನೆಲುಬು, ಭಾರತ ಕೃಷಿ ಪ್ರಧಾನ ದೇಶ ಎಂದೆಲ್ಲ ಹೇಳುತ್ತೇವೆ, ಆದರೆ ಇಲ್ಲಿ ರೈತರ ಸಮಸ್ಯೆಗಳಿಗೆ ಬೆಲೆ ಇಲ್ಲ, ದೇಶದಲ್ಲಿ ಕೃಷಿ ಪದ್ಧತಿ ಕ್ಷೀಣಿಸುತ್ತಿದೆ ಎಂದರು। ಇನ್ನು ಲಯನ್ಸ್ ನಂತಹ ಸಂಘಟನೆಗಳು ನಗರದಿಂದ ಗ್ರಾಮೀಣ ಪ್ರದೇಶಗಳಿಗೆ ತೆರಳಿ ಭತ್ತದ ಬೇಸಾಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ಶ್ಲಾಘನೀಯ ಎಂದರು। ಆಂಡ ಐತ ಬಗ್ಗೆ ಅಡ್ವಾನ್ಸ್ ಆದ ಒಂದು ತಿಳುವಳಿಕೆ ಬಹುಶಃ ಎಂಕ್ಲು ಮಲ್ತಿನಲ್ಲಿ ಐತ ಬಗ್ಗೆ ಜಾಸ್ತಿ ಒಂದು ಪ್ರಯತ್ನ ಮಲ್ತಿಜ ದಾಯ್ಕೊಂಡ ಎಂಕ್ಲೆಡ್ ಕೃಷಿ ಬಗ್ಗೆ ಕಲ್ತಿನಂಚಿನ ದೇಶರು ಪ್ರತ್ಯೇಕವಾದ ಥೈಲ್ಯಾಂಡ್ ಭೂತಾನ್ ಅಂಚಿನ ದೇಶರು ಅಕ್ಲು ಎತ್ತೋ ಅಡ್ವಾನ್ಸ್। ಲಯನ್ಸ್ ಪ್ರಾಂತೀಯ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು। ರೈತ ಸಂಘ ಹಸಿರು ಸೇನೆಯ ಗೌರವಾಧ್ಯಕ್ಷ ಧನಕೀರ್ತಿ ಬಲಿಪ ಮಾತನಾಡಿ, ಈ ಹಿಂದೆಲ್ಲ ಕಾಲೇಜು ವಿದ್ಯಾರ್ಥಿಗಳು ರೈತ ಸಂಘದೊಂದಿಗೆ ಬೇಸಾಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ರು, ಈಗ ಅಂತಾರಾಷ್ಟ್ರೀಯ ಸಂಘಟನೆಗಳು ಕೃಷಿ ಕಾರ್ಯಕ್ಕೆ ನಮ್ಮೊಂದಿಗೆ ಕೈಜೋಡಿಸಿರುವುದು ಅಭಿನಂದನೀಯ ಎಂದರು। ಗದ್ದೆ ಸಾಗುಳಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಒಂದು 2 ವರ್ಷದಿಂದ ಹಮ್ಮಿಕೊಳ್ತಾ ಇದ್ದೇವೆ। ನಮಗೆ ಇಷ್ಟವರೆಗೆ ಶಾಲಾ ಮಕ್ಕಳು ಮತ್ತು ಎಜುಕೇಷನ್ ಈ ಡಿಪಾರ್ಟ್ಮೆಂಟಿಂದ ಸಹಕಾರ ಇತ್ತು, ಈಗ ಎಲ್ಲ ಸಂಘ ಸಂಸ್ಥೆಗಳು ಕೂಡ ನಮ್ಮೊಂದಿಗೆ ಸೇರ್ತಾ ಇದ್ದಾರೆ। ಉದಾಹರಣೆಗೆ ನಾವು ಇವತ್ತು ಕುಳವೂರು ಗುತ್ತಿನ ಒಂದು ದೊಡ್ಡ ಗದ್ದೆಯಲ್ಲಿ ಇವತ್ತು ನಮ್ಮ ಮಂಗಳೂರು ಲಯನ್ಸ್ ಕ್ಲಬ್ನವರು ಬಂದು ನಮ್ಮೊಂದಿಗೆ ಸೇರಿ ಅವರ ಸಹಭಾಗಿತ್ವದಲ್ಲಿ ದೊಡ್ಡ ಗದ್ದೆಯನ್ನು ನಾವು ಇವತ್ತು ಯಾಂತ್ರೀಕರಣದ ಮೂಲಕ ನಾಟಿ ಮಾಡ್ತಾ ಇದ್ದೇವೆ। ಇದು ಭಾಳ ಸಂತೋಷದ ವಿಚಾರ। ಈ ಸಿಟಿಯಲ್ಲಿರುವಂಥ ಅವರು ಕೂಡ ನಮ್ಮೊಂದಿಗೆ ಈಗ ಹಳ್ಳಿಗೆ ಬಂದು ಹಳ್ಳಿಯಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುತ್ತಿರುವುದು ನಮಗೆ ಭಾಳ ಹೆಮ್ಮೆಯ ವಿಚಾರ, ಇದು ಮುಂದೆಯೂ ನಡೆಯಲಿ। ಕಾರ್ಯಕ್ರಮದಲ್ಲಿ ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಮನೋಹರ್ ಶೆಟ್ಟಿ, ಕೃಷಿ ಸಾಧಕಿ ಪ್ರತಿಭಾ ಎಸ್ ಹೆಗ್ಡೆ, ಹಿರಿಯ ಕೃಷಿಕರಾದ ಕಲ್ಯಾಣಿ ಕರಿಯ ಪೂಜಾರಿ ಅವರನ್ನ ಅಭಿನಂದಿಸಲಾಯಿತು। ಮಾರಿ ಅಶ್ವಿನಿ ತಾಂತ್ರಿಕ ಅಧಿಕಾರಿ ಮೆರೆಗಳ ಕುಳವೂರು ಗುತ್ತದ ಪರವಾದ ಒಂದು ಪಂದ್ಯವಾಗಿತ್ತದೆ ಈ ಒಂದು ಕೃಷಿ ಕ್ಷೇತ್ರದ ಮಾತಾ ಈರಡ್ಡು ಹಿರಿಯ ಚೇತನ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಸದಸ್ಯ ಜನಾರ್ದನ್ ಗೌಡ, ಮುತ್ತೂರು ತಾಲೂಕು ಪಂಚಾಯತ್ ಸದಸ್ಯ ನಾಗೇಶ್ ಶೆಟ್ಟಿ, ರೈತ ಸಂಘದ ಜಿಲ್ಲಾ ಪ್ರಮುಖರಾದ ಧನಕೀರ್ತಿ ಬಲಿಪ, ಬೈಲುಕುತ್ತು ಶ್ರೀಧರ್ ಶೆಟ್ಟಿ, ಎನ್ ಮನೋಹರ್ ಶೆಟ್ಟಿ, ಕೃಷಿ ವಿಜ್ಞಾನಿ ಹರೀಶ್ ಶೆಣೈ, ಕೃಷಿ ಇಲಾಖೆಯ ಅಧಿಕಾರಿ ಕುಲಕರ್ಣಿ, ಲಯನ್ಸ್ ಕ್ಲಬ್ನ ನಾಗೇಶ್ ಎನ್, ಹರೀಶ್ ಆಳ್ವ, ಸಬಿತಾ ಆರ್ ಶೆಟ್ಟಿ, ಮುತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಾಗಮ್ಮ, ಲಯನ್ಸ್ ಕ್ಲಬ್ ಮಗಲೂರು ನೇತ್ರಾವತಿ ಅಧ್ಯಕ್ಷೆ ಜ್ಯೋತಿ ಎಸ್ ಶೆಟ್ಟಿ, ಮಂಗಳೂರು ಕುಡ್ಲಾ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಸಚ್ಚಿದಾನಂದ, ಕುಳವೂರು ಗುತ್ತು ಸದಾನಂದ ಶೆಟ್ಟಿ, ಅಶ್ವಿನಿ ಮತ್ತಿತರರು ಹಾಜರಿದ್ದರು। ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, 24/7 ಬಂಟ್ವಾಳ।